ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಲಿಕೇಶನ್ ಸ್ವಾಗತ ವಿದ್ಯಾರ್ಥಿಗಳೇ. ಮೊನ್ನೆ ಮಿನಿಸ್ಟರ್ ಕೂಡ ಹೇಳಿದ್ದಾರೆ ಬಾಕಿ ಇರೋ ಅಮೌಂಟ್ ನಾವು ಪೇ ಮಾಡ್ತೀವಿ ಅಂತ. ಬಟ್ ವಿದ್ಯಾರ್ಥಿಗಳ ಡೌಟ್ ಅಂತೂ ಇದ್ದಿದೆ. ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಏನಂತ ಹೇಳಿದರೆ ಈ ಬರೀ ಸ್ಕಾಲರ್ಶಿಪ್ನ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಮಾನವೀಯತೆ ದೃಷ್ಟಿಯಿಂದ ನಾವು ಕೊಡ್ತೀವಿ ಅಂತ ಕೂಡ ಮಿನಿಸ್ಟರ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಬಟ್ ಇನ್ನೂ ಕೂಡ ಅಮೌಂಟ್ ಕೂಡ ಸ್ಯಾಂಕ್ಷನ್ ಮಾಡಿರಲಿಲ್ಲ, ಅಂದರೆ ಅಮೌಂಟ್ನ ಅವರು ಬಿಲ್ ಇನ್ನೂ ಪಾಸ್ ಮಾಡಿರಲಿಲ್ಲ. ಬಟ್ ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ ನಾವು ಪಾಸ್ ಮಾಡ್ತಾಯಿದ್ದೀವಿ ಅಂತ, ಮಾಡ್ತೀನಿ ಅಂತೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಬಟ್ ಓಕೆ, ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ತು ಅನ್ಕೋತೀನಿ. ನಂತರ ಬಂದುಬಿಟ್ಟು ನಿಮ್ಮದು ಸ್ಟಾರ್ಟಿಂಗ್ 3 S ಆಗಿರಬೇಕಾಗಿರುತ್ತೆ. ಅಪ್ಲಿಕೇಶನ್ ಸಬ್ಮಿಟೆಡ್, ಅಪ್ಲಿಕೇಶನ್ ರಿಫರ್ಡ್ ಬೈ ತಾಲೂಕ್ ಆಫೀಸರ್, ಅದರ್ ಶೆಡಿಂಗ್ ಸ್ಟೇಟಸ್, ಇವು 3 S ಆಗಿದ್ದರೆ ಮಾತ್ರ ನಾವು ಸ್ಕಾಲರ್ಶಿಪ್ನ ಕೊಡ್ತೀವಿ ಅಂತೇಳಿ ಡಿಪಾರ್ಟ್ಮೆಂಟಿಂದ ರೀಸೆಂಟಾಗಿ ಅಪ್ಡೇಟ್ ಕೂಡ ಬಂದಿದೆ. ಇನ್ನೂ ಕೂಡ ಯಾವ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಆಗಿಲ್ಲ. ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿ ಎಕ್ಸ್ಪ್ರೆಷನ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿ ಕೂಡ ಇನ್ನೂ ಕೂಡ ಡಾಟಾದು ಇನ್ನೂ ಫಿಚ್ ಆಗಿರಲ್ಲ. ಅವರು ಬೇಗ ಸಾಲ್ವ್ ಮಾಡ್ಕೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಕಾಲೇಜ್ ಅವ್ರು ಕಾಂಟ್ಯಾಕ್ಟ್ ಮಾಡ್ತೀರಾ, ಆಫೀಸ್ ಕಾಂಟ್ಯಾಕ್ಟ್ ಮಾಡ್ತೀರಾ, ಇಲ್ಲ ಯೂನಿವರ್ಸಿಟಿ ಕಾಂಟ್ಯಾಕ್ಟ್ ಮಾಡ್ತೀರಾ ಗೊತ್ತಿಲ್ಲ, ಬೇಗ ಸಾಲ್ವ್ ಮಾಡ್ಕೊಳ್ಳಿ, ಸ್ಕಾಲರ್ಶಿಪ್ನ ಹಾಕ್ತಾರೆ. ನಂತರ ಬಂದುಬಿಟ್ಟು ಮೇಂಟೆನೆನ್ಸ್ ಅಮೌಂಟ್ ಬರುತ್ತಾ ಅಂತ ಕೇಳ್ತಿದ್ರು ವಿದ್ಯಾರ್ಥಿಗಳು. ಸದ್ಯಕ್ಕೆ ಮೇಂಟೆನೆನ್ಸ್ ಅಮೌಂಟ್ ಬಗ್ಗೆ ಮಾನ್ಯ ಸಚಿವರು ಏನು ಕೂಡ ಏನು ಹೇಳಿಲ್ಲ. ಅವ್ರು ಹೇಳಿರೋ ಪ್ರಕಾರ ಬಾಕಿ ಇರೋದೆಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಬಾಕಿ ಇರೋದು ಅಂದರೆ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಬಾಕಿ ಇದೆ, ಎಸ್ ಸಿ ಎಸ್ಟಿಗೂ ಇದೆ, ಓ ಬಿ ಸಿ ಇದೆ, ಎಲ್ಲ ವಿದ್ಯಾರ್ಥಿಗಳು ಬಾಕಿ ಇದೆ. ಬಾಕಿ ಇರೋದನ್ನ ಅವ್ರು ಸ್ಯಾಂಕ್ಷನ್ ಮಾಡ್ತಾರೆ. ಬಟ್ ಎಸ್ ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಮೇಂಟೆನೆನ್ಸ್ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿರುತ್ತೆ, ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಬಂದಿರುತ್ತೆ. ಬಟ್ ಮೇಂಟೆನೆನ್ಸ್ ಅಮೌಂಟು ಕೂಡ ಓ ಬಿ ಸಿ ಬರುತ್ತಾ ಅಂತ ನಮಗೆ ಗೊತ್ತಿಲ್ಲ. ಓ ಬಿ ಸಿ ವಿದ್ಯಾರ್ಥಿಗಳೇನು ಕೂಡ ಒಬ್ಬರಿಗೂ ಸ್ಯಾಂಕ್ಷನ್ ಆಗಿಲ್ಲ ಅನ್ಕೋತೀನಿ. ಬಟ್ ಮಾಹಿತಿ ಪ್ರಕಾರ ಕೊಟ್ಟೆ ಕೊಡ್ತೀವಿ ಅಂತ ಹೇಳಿದರು. ಬಟ್ ಸರ್ಕಾರದ ಹತ್ರ ಎಷ್ಟು ದುಡ್ಡಿದೆ ಏನು ಅಂತ ಗೊತ್ತಿಲ್ಲ. ಮುಖ್ಯಮಂತ್ರಿ ಕೇಳಬೇಕು, ಮುಖ್ಯಮಂತ್ರಿ ಕೇಳಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಅವ್ರ ಹತ್ರ ಎಷ್ಟು ದುಡ್ಡಿದೆ ಏನು ಮಾಡ್ತಾರೆ ಅದ್ರ ಬಗ್ಗೆ ಎಷ್ಟು ಐಡಿಯಾನೂ ಇಲ್ಲ. ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವ ವಿದ್ಯಾರ್ಥಿಗಳಿಗೆ ಫೀಸ್ ರಿಂಬರ್ಸ್ ಮಾಡ್ಕೊಂಡು ಸ್ಯಾಂಕ್ಷನ್ ಆಯಿತು ಅವರಿಗೆ ಓಕೆ, ಬಟ್ ಈ ವರ್ಷ ಸ್ಕಾಲರ್ಶಿಪ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಏನು ಡಿಸೈಡ್ ಹೇಳಿಲ್ಲ, ಡಿಸೈಡ್ ಮಾಡೋಕ್ಕಾಗಲ್ಲ. ಇನ್ನು ಬಾಕಿ ಇರೋರಿಗೆ ನಾವು ಕೊಟ್ಟೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಒಂದು ಗುಡ್ ನ್ಯೂಸು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ. ಬಟ್ ಇನ್ನೂ ಕೂಡ ಏನು ಮಾಡ್ತಾರೆ ಅಂತ, ನೋ ಅಪ್ಡೇಟ್ ರಿಗಾರ್ಡಿಂಗ್ ದಿಸ್, ಫಾರ್ ಮೇಂಟೆನೆನ್ಸ್ ಅಮೌಂಟ್ ಕೂಡ ಬರ್ತದೆ ಅಂತ ಹೇಳಿದ್ದಾರೆ. ಫಾರ್ ಮೋರ್ ಇನ್ಫಾರ್ಮೇಷನ್ನು ವೆಯ್ಟ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.